ಸಬ್ಸ್ಕ್ರೈಬ್ ಟು ಪ್ರೆಸ್ ದ ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್ ಹಾಯ್ ಹಲೋ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಕೋರ್ಟ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಒಂದನ್ನ ತೆಗೆದುಕೊಂಡು ಬಂದಿದೆ ಕೋರ್ಟ್ ಅಂದ ತಕ್ಷಣ ಶಾಕ್ ಆಗಬೇಡಿ ಕೋರ್ಟ್ ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಖಾಲಿ ಇರುವ ಸಿವಿಲ್ ನ್ಯಾಯಾಧೀಶರ ಹುದ್ದೆಯನ್ನ ಭರ್ತಿ ಮಾಡಲಿಕ್ಕೆ ಅರ್ಜಿಯನ್ನ ಕರೆದಿದ್ದಾರೆ ಹಾಗಿದ್ರೆ ಎಷ್ಟು ಹುದ್ದೆಗಳ ಖಾಲಿ ಇದೆ ಏನು ವಯೋಮಿತಿ ಎನ್ನುವುದರ ಕುರಿತಾದ ಮಾಹಿತಿ ಇಲ್ಲದೆ ನೋಡ್ಕೊಂಡು ಬನ್ನಿ ಇನ್ನು ವಿದ್ಯಾರ್ಹತೆ ಏನಾಗಿರಬೇಕು ಅನ್ನೋದಾದ್ರೆ ಭಾರತದಲ್ಲಿನ ಕಾನೂನಿನ ಮೂಲಕ ಸ್ಥಾಪಿತವಾದ ವಿಶ್ವವಿದ್ಯಾಲಯವು ನೀಡಿದ ಕಾನೂನಿನ ಪದವಿಯನ್ನ ಅವರು ಪಡೆದಿರಬೇಕು ಕಡ್ಡಾಯವಾಗಿ ವಕೀಲರಾಗಿ ನೋಂದಣಿ ಆಗಿರಬೇಕು ವಕೀಲರ ಸಂಘದ ನೋಂದಣಿ ಅವರಿಗಿರಬೇಕು ವಕೀಲರು ಅಂತ ಈಗಾಗಲೇ ಅವರು ನೋಂದಣಿಯನ್ನ ಮಾಡಿಸಿಕೊಂಡಿರಬೇಕು ಅಂತಕ್ಕಂಥದ್ದು ಇನ್ನು ವಯೋಮಿತಿ ಎಸ್ಸಿರಬೇಕು ಮೇಡಮ್ ಅಂತ ಕೇಳೋದಾದ್ರೆ ವಯೋಮಿತಿ ಕುರಿತಾದ ಮಾಹಿತಿ ಹೀಗಿದೆ ಅಭ್ಯರ್ಥಿಗಳ ವಯಸ್ಸು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿತ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳ ಸಂದರ್ಭದಲ್ಲಿ ಅವರು ಅನುಸೂಚಿತ ಪಂಗಡಕ್ಕೆ ಸೇರಿದ್ರೆ ಅಂದ್ರೆ ಎಸ್ ಸಿ ಎಸ್ ಟಿ ಈ ರೀತಿಯ ಕ್ಯಾಟಗರಿಗೆ ಅವರು ಸೇರಿದ್ರೆ ಮೂವತ್ತೆಂಟು ವರ್ಷ ವಯಸ್ಸು ಮತ್ತು ಇತರೆ ಸಂದರ್ಭಗಳಲ್ಲಿ ಅವರ ವಯಸ್ಸು ಮೂವತ್ತೈದು ವರ್ಷ ಮೀರಬಾರದು ಅಂತಕ್ಕಂಥದ್ದು ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆ ಇರ್ತದೆ ಅಂದರೆ ಮೂವತ್ತೆಂಟು ಈ ಇದರ ಸಡಿಲಿಕೆಗಳ ಈ ತರದ ಸಡಿಲಿಕೆಗಳು ಇರ್ತದೆ ಅಂತಕ್ಕಂಥದ್ದು ಇನ್ನು ವೇತನ ಶ್ರೇಣಿ ಏನು ಒಬ್ಬ ಲಾಯರ್ಗೆ ಅಥವಾ ಜಡ್ಜ್ಗೆ ಎಲ್ಲಿಂದ ಶುರು ಆಗ್ತದೆ ವೇತನ ಅನ್ನೋದು ನಮಗೆ ಬಹಳ ಜನರಿಗೆ ಗೊತ್ತಿರಲ್ಲ ಅದೊಂದು ಸೀಕ್ರೆಟ್ ಇರ್ತದೆ ಯಾಕಂದ್ರೆ ಈ ಲಾಯರ್ ಕೋರ್ಟ್ ಈ ತರದ ಸಂಬಂಧಗಳು ಕೆಲವರು ದೂರನೇ ಇರ್ತಾರೆ ಹಾಗಿದ್ರೆ ಈಗ ನೋಂದಣಿ ಆದರೆ ಈಗ ನೀವು ಕೆಲಸಕ್ಕೆ ಸೇರ್ಕೊಂಡ್ರೆ ನಿಮಗೆ ಎಷ್ಟು ಸಂಬಳ ಅನ್ನೋದಾದ್ರೆ ಇಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿಂದ ನಲವತ್ತ ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ವರೆಗೆ ನಿಮಗೆ ಸಂಬಳ ಸಿಗ್ತದೆ ಅಂತಕ್ಕಂಥದ್ದು ಇನ್ನು ಹುದ್ದೆಗಳ ವರ್ಗೀಕರಣದ ಕುರಿತಾಗಿ ಮಾಹಿತಿಯನ್ನು ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೇಳು ಹುದ್ದೆಗಳಿದ್ರೆ ಪರಿಶಿಷ್ಟ ಜಾತಿಯವರಿಗೆ ಹತ್ತು ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ ಇನ್ನು ಪರಿಶಿಷ್ಟ ಪಂಗಡದವರಿಗೆ ಮೂರು ಜೊತೆಗೆ ಒಂದು ಬ್ಯಾಕ್ಲಾಗ್ ಹಿಂದುಳಿದ ವರ್ಗಗಳಿಗೆ ನಾಲ್ಕು ಒಟ್ಟು ಇನ್ನು ಪ್ರವರ್ಗಕ್ಕೆ ಹದಿಮೂರು ಪ್ರವರ್ಗ ಎರಡು ಹೇಗೆ ಹದಿನೈದು ಹುದ್ದೆಗಳು ಇನ್ನು ಪ್ರವರ್ಗ ಎರಡು ಬಿಗೆ ಆರು ಹುದ್ದೆಗಳು ಪ್ರವರ್ಗ ಮೂರು ಹೇಗೆ ಐದು ಹುದ್ದೆಗಳು ಜೊತೆಗೆ ಪ್ರವರ್ಗ ಮೂರು ಬಿ ಗೆ ನಾಲ್ಕು ಹುದ್ದೆಗಳು ಒಟ್ಟಾರೆಯಾಗಿ ಎಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತು ಬ್ಯಾಕ್ಲಾಗ್ ಸೇರಿಸಿ ಎಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತು ಹುದ್ದೆಗಳು ಈಗ ಇರ್ತಕ್ಕಂಥದ್ದು ಇನ್ನು ನೇಮಕಾತಿಯ ವಿಧಾನ ಹೇಗಿದೆ ಹೇಗೆ ನೇಮಕಾತಿ ನಡೆಯುತ್ತೆ ಅನ್ನೋದಾದ್ರೆ ನೇಮಕಾತಿಯ ವಿಧಾನ ಹೇಗಿದೆ ಉಚ್ಚ ನ್ಯಾಯಾಲಯವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖ್ಯ ಪರೀಕ್ಷೆ ಹಾಗೂ ಮೌಖಿಕ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ ಆಧಾರದ ಮೇಲೆ ನೇರ ನೇಮಕಾತಿಯನ್ನು ಮಾಡಲಾಗುತ್ತೆ ಅಂದ್ರೆ ಉಚ್ಚ ನ್ಯಾಯಾಲಯ ಒಂದು ಸ್ಪರ್ಧೆಯನ್ನು ನಡೆಸ್ತದೆ ಅಲ್ಲಿ ಮುಖ್ಯ ಪರೀಕ್ಷೆ ಹಾಗೂ ಮೌಖಿಕ ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕ ಪಡೆದಿರ್ತೀರಿ ಅದರ ಮೇಲೆ ನೇರ ನೇಮಕಾತಿ ಆಗುತ್ತೆ ಅಂತಕ್ಕಂಥದ್ದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂರು ಹಂತಗಳನ್ನು ಒಳಗೊಂಡಿದೆ ಇದು ಮೂರು ಹಂತಗಳಲ್ಲಿ ಪರೀಕ್ಷೆ ನಡೀತದೆ ಮೊದಲನೇ ಹಂತ ಪೂರ್ವಭಾವಿ ಎರಡನೇ ಹಂತ ಮುಖ್ಯ ಪರೀಕ್ಷೆ ಮೂರನೆಯ ಹಂತ ಮೌಖಿಕ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆಯ ಅಂಕಗಳನ್ನು ಮುಖ್ಯ ಪರೀಕ್ಷೆಯ ಅರ್ಹತೆ ಪಡೆಯಲು ಮಾತ್ರ ಪರಿಗಣಿಸಲಾಗುತ್ತೆ ಅಂದ್ರೆ ನೀವು ಮೊದಲು ಬರೆದ ಪರೀಕ್ಷೆಯನ್ನು ಕೇವಲ ಅರ್ಹತೆಗೆ ಮಾತ್ರ ಕೌಂಟ್ ಮಾಡ್ತಾರೆ ಅದನ್ನ ಹೊರತಾಗಿ ಬೇರೆ ಯಾವುದೇ ಮುಖ್ಯ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆಗೆ ಈ ಅಂಕಗಳನ್ನು ಆ್ಯಡ್ ಮಾಡಲಿಕ್ಕೆ ಆಗಲ್ಲ ಇದು ಜಸ್ಟ್ ನಿಮ್ಮನ್ನ ಟೆಸ್ಟ್ ಮಾಡಲಿಕ್ಕೆ ಎಲಿಜಿಬಲ್ ಇದಿರೋ ಇಲ್ವೋ ಅನ್ನೋದನ್ನ ಟೆಸ್ಟ್ ಮಾಡಲಿಕ್ಕೆ ಮಾತ್ರ ಓಕೆ ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋರಿಗೆ ಕೊನೆಯ ದಿನಾಂಕ ಬಂದು ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದು ಆನ್ಲೈನ್ ಮೂಲಕ ಶುಲ್ಕವನ್ನು ಕಟ್ಟೋರಿಗೆ ಕೊನೆಯ ದಿನಾಂಕ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಒಂದು ಇನ್ನು ಚಲನ್ ಮೂಲಕ ಶುಲ್ಕ ಕಟ್ಟೋರಿಗೆ ಮೂವತ್ತು ನಾಲ್ಕು ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಕೂಡ ಕೊನೆ ದಿನಾಂಕ ಅಂದ್ರೆ ಇಬ್ಬರಿಗೂ ಶುಲ್ಕ ಪಾವತಿ ಮಾಡುವ ಆನ್ಲೈನ್ ಮಾಡಿದ್ರು ಚಲನ್ ಮೂಲಕ ಮಾಡಿದ್ರು ಇಬ್ಬರಿಗೂ ಒಂದೇ ರೀತಿ ಇದೆ ಇನ್ನು ಶುಲ್ಕ ಮೇಡಮ್ ಶುಲ್ಕ ಎಷ್ಟಿದೆ ಅನ್ನೋದಾದ್ರೆ ಶುಲ್ಕದ ಮಾಹಿತಿ ಹೀಗಿದೆ ಪೂರ್ವಭಾವಿ ಪರೀಕ್ಷೆಯ ಶುಲ್ಕ ಐದುನೂರು ರೂಪಾಯಿ ಪ್ರವರ್ಗ ಒಂದಕ್ಕೆ ಸೇರಿದವರಿಗೆ ಎರಡು ನೂರ ಐವತ್ತು ರೂಪಾಯಿ ಇರ್ತದೆ ಇನ್ನು ಪೂರ್ವಭಾವಿ ಪರೀಕ್ಷೆಯಲ್ಲಿ ಪಾಸಾದ ಆದ ವಿದ್ಯಾರ್ಥಿಗಳು ಫಲಿತಾಂಶ ಘೋಷಿತ ಹದಿನೈದು ದಿನ ಅಂದ್ರೆ ನಿಮ್ಮ ರಿಸಲ್ಟ್ ಬಂದ ಹದಿನೈದು ದಿನದೊಳಗೆ ನೀವೇನ್ ಮಾಡಬೇಕು ಅಂದ್ರೆ ಮುಖ್ಯ ಲಿಖಿತ ಪರೀಕ್ಷಾ ಶುಲ್ಕವನ್ನ ಸಂದಾಯ ಮಾಡಬೇಕು ಆಗ ಮಾತ್ರ ನೀವು ನೆಕ್ಸ್ಟ್ ಎಕ್ಸಾಮ್ ಮಾಡಬಹುದು ಇನ್ನು ತಪ್ಪಿದ್ದಲ್ಲಿ ಮುಖ್ಯ ಲಿಖಿತ ಪರೀಕ್ಷೆಗೆ ಪರಿಗಣಿಸೋದಕ್ಕೆ ಆಗಲ್ಲ ಇನ್ನು ಮುಖ್ಯ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಇರ್ತದೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದವರಿಗೆ ಐದು ನೂರು ರೂಪಾಯಿ ಇರ್ತದೆ ಇನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ವೆಬ್ಸೈಟ್ನ ನ ಅಡ್ರೆಸ್ ತಪ್ಪದೇ ನೋಟ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ ಅಡ್ರೆಸ್ಗೆ ನೀವು ಅರ್ಜಿಯನ್ನು ಹಾಕಿ ಅಂತಕ್ಕಂಥದ್ದು ಓಕೆ ಇನ್ನು ಇದಿಷ್ಟು ಕೋರ್ಟಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂದರೆ ನೀವು ಪದವಿ ಕಾನೂನು ಪದವಿಯನ್ನು ಪಡೆದಿದ್ದರೆ ನೀವು ಅರ್ಜಿ ಹಾಕೋದಕ್ಕೆ ಏನೆಲ್ಲ ಬೇಕು ಅಂತಕ್ಕಂಥದ್ದು ಮಾಹಿತಿ ಇದೇ ರೀತಿ ಉದ್ಯೋಗ ಸುದ್ದಿ ಮತ್ತು ನಿಮ್ಮ ಪರೀಕ್ಷಾ ಪೂರ್ವಕ ಮಾಹಿತಿಗಳನ್ನು ಹೊತ್ತು ತರ್ತೇವೆ ಅಲ್ಲಿವರೆಗೆ ನಮ್ಮ ಚಾನಲ್ನ ನಿರಂತರವಾಗಿ ನೋಡ್ತಾ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮವರೊಂದಿಗೆ ಕಾರ್ಯಕ್ರಮದ ಕುರಿತಾಗಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಮತ್ತೆ ಹೊಸ ವೀಡಿಯೋಂದಿಗೆ ಸಿಗ್ತೇವೆ ಅಲ್ಲಿವರೆಗೂ ಧನ್ಯವಾದ Please subscribe to our channel and press the bell button for latest educational videos.